ಚಿಕ್ಕೋಡಿ ತಾಲೂಕಿನ ಶಿರಗಾಂವ್ ಗ್ರಾಮದಲ್ಲಿ ಶ್ರೀ ಬಸವೇಶ್ವರ ಜಾತ್ರಾ ನಿಮಿತ್ತ ಅಂತಾರಾಷ್ಟ್ರೀಯ ಕುಸ್ತಿ ಪಂದ್ಯಾವಳಿಯನ್ನು ಏರ್ಪಡಿಸಲಾಗಿತ್ತು. ಶ್ರೀ ಬಸವೇಶ್ವರ ಜಾತ್ರಾ ನಿಮಿತ್ತ ಅಂತಾರಾಷ್ಟ್ರೀಯ ಜಂಗಿ ಕುಸ್ತಿ ಪಂದ್ಯಾವಳಿಯನ್ನು ಏರ್ಪಡಿಸಲಾಗಿತ್ತು. ಚಿಕ್ಕೋಡಿ ತಾಲೂಕಿನ ಶಿರಗಾಂವ್ ಗ್ರಾಮದಲ್ಲಿ ಶ್ರೀ ಬಸವೇಶ್ವರ ಜಾತ್ರೆಯ ಅಂಗವಾಗಿ ಏರ್ಪಡಿಸಿದ್ದ ಅಂತಾರಾಷ್ಟ್ರೀಯ ಜಂಗಿ ಕುಸ್ತಿ ಪಂದ್ಯಾವಳಿಯಲ್ಲಿ ಭಾರತ ಮತ್ತು ಇರಾನ್ ದೇಶಗಳ ಕುಸ್ತಿಪಟುಗಳು ಭಾಗವಹಿಸಿದ್ದರು. ಈ ಎರಡು ದೇಶಗಳ ಮಧ್ಯೆ ನಡೆದ ಭಾರಿ ಪೈಪೋಟಿಯ ಕುಸ್ತಿಯಲ್ಲಿ ಕೊನೆಗೂ ಭಾರತದ ಕುಸ್ತಿಪಟುವಾದ ಮಹಾನ್ ಕೇಸರಿ ಕೊಲ್ಲಾಪುರದ ಜ್ಞಾನೇಶ್ವರ್ ಜಮದಾದೆ ಪ್ರಥಮ ಸ್ಥಾನ ಗಿಟ್ಟಿಸಿದರು. ಕೊಲ್ಲಾಪುರದ ಆಲ್ ಇಂಡಿಯಾ ಚಾಂಪಿಯನ್ ಸಿಕಂದರ್ ಶೇಖ್ ದ್ವಿತೀಯ ಸ್ಥಾನ ಪಡೆದರು. ಬೆಳಗಾವಿ ಹಬ್ಬದ ಕರ್ನಾಟಕ ಕೇಸರಿ ಕರ್ನಾಟಕದ ಕಂಠೀರವ ಎಂಬ ಬಿರುದು ಪಡೆದ ಕಾರ್ತಿಕ್ ಕಾಟೇಕರ್ ತೃತೀಯ ಸ್ಥಾನ ಪಡೆದರು. ನಾಲ್ಕನೆಯ ಸ್ಥಾನ ಬೆಳಗಾವಿ ಹಬ್ಬದ ಕರ್ನಾಟಕ ಕೇಸರಿ ಕಿರಣ್ ಭದ್ರಾವತಿ ಪಡೆದರು. ಇನ್ನು ಐದನೇ ಸ್ಥಾನಕ್ಕೆ ಶಿರಗಾಮಿ ಗ್ರಾಮದ ವಿಶ್ವನಾಥ್ ಉದ್ಗಟ್ಟಿ ಹಾಗೂ ಆರನೇ ಸ್ಥಾನ ದಯಾನಂದ್ ಉದ್ಗಟ್ಟಿ ಪಡೆದು ತೃಪ್ತಿಪಟ್ಟರು. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶಿರಗಾಮಿ ಸರ್ಕಾರ್ ಗೌರವ್ ಮುತಾಲಿಕ್ ದೇಸಾಯಿ, ಪೊಲೀಸ್ ಅಧೀಕ್ಷಕರಾದ ಪಿಎಸ್ಐ ಮಿಥುನ್ ಕುಮಾರ್, ಚಿಕ್ಕೋಡಿ ಡಿವೈಎಸ್ಪಿ ಸುಬ್ರಾವ್ ಮಠ್, ಪಿಎಸ್ಐ ಖಡಕ್ಲಾಟ್, ಚಿಕ್ಕೋಡಿ ಪಿಎಸ್ಐ ಹೊಸಮನಿ, ಅಥಣಿ ಪಿಎಸ್ಐ ಮಂಜುನಾಥ್ ಗಲಗ್ಲಿ, ಪಿಎಸ್ಐ ಕರಿಯಪ್ಪ ಬನ್ನೆ, ಪಿಎಸ್ಐ ಶಿರಗಾಮಿ ಮತ್ತು ರತನ್ ಕುಮಾರ್ ಮಠ್ಪತಿ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಾಳು ತೋಡ್ಕರ್, ರಾಜ್ ತಿಲಕ್ ಪಾಟೀಲ್, ರಮೇಶ್ ಮಾಳಿ, ನರೇಂದ್ರ ನಿರ್ಲಿಕರ್, ಲೋಹಿತ್ ಗೌಡ ಹಾಸನ್, ಅಪ್ಪಸಾಬ್ ಫರಾಳೆ, ಚಂದ್ರಕಾಂತ್ ಪೂಜಾರ್ ಹಾಗೂ ಅನೇಕ ಗಣ್ಯಮಾನ್ಯರು ಉಪಸ್ಥಿತರಿದ್ದರು. ಮುಖ್ಯವಾಗಿ ಶಿರಗಾಮಿ, ಶಿರಗಾಮಾಡಿ ಮತ್ತು ಗಿರ್ಗಾಮಿ ಗ್ರಾಮದ ಮುಖಂಡರು ಹಾಗೂ ಎಲ್ಲ ಗ್ರಾಮಸ್ಥರು ಸಹಕರಿಸಿ ಅಂತಾರಾಷ್ಟೀಯ ಜಂಗಿ ಕುಸ್ತಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು.